ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ವಿನತಾ ಪರಮೇಶ್ ಬಾತ್ ಟವಲ್ನಲ್ಲೇ ಬಂದ ಫೇಮಸ್ ರ್ಯಾಪರ್ ಬಟ್ಟೆಯೇ ಮರೆತು ಬಂದ ಸೆಲೆಬ್ರಿಟೀಸ್ ಹಿಂಗೂ ಬಟ್ಟೆ ಹಾಕ್ಬೋದಾ ಅನ್ನೋ ರೀತಿ ಕಾಣಿಸಿಕೊಂಡ ಟಾಪ್ ಮಾಡೆಲ್ಸ್ ಇದರ ಮಧ್ಯೆ ಭಾರತೀಯ ನಾರಿಯಂತೆ ಸೀರೆಯುಟ್ಟು ಮಿಂಚಿದ ನಟಿ ಆಲಿಯಾ ಭಟ್ ಇನ್ನು ಸೀರೆಯಲ್ಲಿ ಬಂದರೂ ಆಲಿಯಾ ಕಾಲೆಳೆದ ನೆಟ್ಟಿಗರು ಇದು ಮೆಟ್ಗಾಲದ ಟ್ವೆಂಟಿ ಟ್ವೆಂಟಿ ಫೋರ್ನ ಹೈಲೈಟ್ಸ್ ಹಾಗಿದ್ರೆ ಆಲಿಯಾ ಹೀಗೆ ಟ್ರಾಲ್ ಆಗ್ತಿರೋದು ಯಾಕೆ ಅಷ್ಟಕ್ಕೂ ಮೆಟ್ಗಾಲ ಅಂದರೆ ಏನು ಇದು ಯಾಕೆ ನಡೆಯುತ್ತೆ ಎಲ್ಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಎಸ್ ಇನ್ಸ್ಟಾ ಓಪನ್ ಮಾಡಿದ್ರು ಇದೆ ಫೇಸ್ಬುಕ್ ಓಪನ್ ಮಾಡಿದ್ರು ಇದೆ ಅಷ್ಟೇ ಯಾಕೆ ಕೆಲವರ ವಾಟ್ಸಪ್ ಸ್ಟೇಟಸ್ನಲ್ಲೂ ಈ ಮೆಟ್ಗಾಲದಲ್ಲಿ ಕಾಣಿಸಿಕೊಂಡ ನಾರಿಯರ್ದೆ ದರ್ಬಾರ್ ಚಿತ್ರ ವಿಚಿತ್ರ ಬಟ್ಟೆಯಲ್ಲಿ ಕಾಣಿಸಿಕೊಂಡ ಈ ಸೆಲೆಬ್ರಿಟೀಸ್ನ ಜನ ಬಿಟ್ಟು ನೋಡ್ತಿದ್ದಾರೆ ಮೊದಲಿಗೆ ಈ ಮೆಟ್ ಕಾಲ ಅಂದರೆ ಏನು ಅಂತ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಇದೊಂದು ಮೋಸ್ಟ್ ಫೇಮಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಫ್ಯಾಷನ್ ಇವೆಂಟ್ಗಳಲ್ಲಿ ಒಂದು ಮೇ ಆರರಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೆಟ್ ಕಾಲ ಈವೆಂಟ್ ನ್ಯೂಯಾರ್ಕ್ನಲ್ಲಿ ನಡೆದಿತ್ತು ಈ ಬಾರಿಯ ಮೆಟ್ಗಾಲದಲ್ಲಿ ಪ್ರಪಂಚದಾದ್ಯಂತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಫೇಮಸ್ ಆಗಿರೋರು ಭಾಗಿಯಾಗಿದ್ರು ಎರಡನೇ ಬಾರಿಗೆ ಮೆಟ್ಗಾಲದಲ್ಲಿ ಖ್ಯಾತ ಸೆಲೆಬ್ರಿಟಿ ಡಿಸೈನರ್ ಸಭ್ಯಸಾಚಿ ವಿನ್ಯಾಸದ ಸೀರೆಯನ್ನು ಧರಿಸಿ ಆಲಿಯಾ ಭಟ್ ಅಪ್ಸರಿಯಂತೆ ಮಿಂಚಿದ್ರು ಈ ಸೀರೆ ಕಂಪ್ಲೀಟ್ ಫ್ಲಾರಲ್ ಡಿಸೈನ್ನಲ್ಲಿ ಮಾಡಲಾಗಿದೆ ಆಲಿಯಾನೇ ಹೇಳಿರೋ ಹಾಗೆ ಈ ಮಿಂಟ್ ಗ್ರೀನ್ ಸೀರೆಯನ್ನು ರೆಡಿ ಮಾಡೋಕೆ ಸುಮಾರು ಸಾವಿರದ ಒಂಬೈನೂರ ಗಂಟೆಗಳ ಟೈಮ್ ಹಿಡಿತಂತೆ ಸುಮಾರು ನೂರ ಅರವತ್ತ್ಮೂರು ಜನ ಈ ಸೀರೆಯನ್ನು ರೆಡಿ ಮಾಡಿದ್ರಂತೆ ಈ ಸೀರೆಯಲ್ಲಿ ತ್ರೀ ಡಿ ಫ್ಲವರ್ಸ್ ರೇಷ್ಮೆಯ ಪ್ಲೋಸ್ ಮಣಿಗಳು ಮಿನುಗುಗಳು ಜೊತೆಗೆ ಅಮೂಲ್ಯವಾದ ಹರಳುಗಳನ್ನು ಸೇರಿಸಿ ಕೈಯಿಂದಲೇ ಕಸೂತಿ ಮಾಡಲಾಗಿದೆ ಸೀರೆ ಅಷ್ಟೇ ಅಲ್ಲದೆ ಆಲಿಯಾ ಧರಿಸಿದ್ದ ಬ್ಲೌಸ್ ಕೂಡ ಸಖತ್ ಡಿಫ್ರೆಂಟ್ ಆಗಿ ಇದ್ದು ಎಂಬ್ರಾಯ್ಡ್ ಫ್ಲವರ್ಸ್ ಅನ್ನ ಬಳಸಿ ಮಲ್ಟಿ ಕಲರ್ಸ್ ನಿಂದ ರೆಡಿ ಮಾಡಲಾಗಿದೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ರೆಡಿ ಮಾಡಿರೋ ಈ ಸೀರೆ ಏನೋ ಸಖತ್ ಆಗೇ ಇದೆ ಸೀರೆಯಲ್ಲಿ ಆಲಿಯಾ ಕೂಡ ಕ್ಯೂಟ್ ಆಗಿ ಕಾಣ್ತಿದ್ದಾರೆ ಆದರೆ ಟ್ರೋಲರ್ಸ್ ಮಾತ್ರ ಆಲಿಯಾನ ಟ್ರೋಲ್ ಮಾಡೋದು ಬಿಟ್ಟಿಲ್ಲ ಆಲಿಯಾ ಹುಟ್ಟಿರುವ ಸೀರೆ ಥೇಟ್ ದೀಪಿಕಾ ಪಡ್ಕೋಣೆ ಸೀರೆ ಅಂತ ಇದೆ ಕಲರ್ ಒಂದು ಚೇಂಜ್ ಆಗಿದೆ ಅಷ್ಟೇ ಅಂತ ಟ್ರಾಲ್ ಮಾಡ್ತಿದ್ದಾರೆ ಈ ಈವೆಂಟ್ನಲ್ಲಿ ಫೋಟೋಗ್ರಾಫರ್ ಸಹ ಆಲಿಯಾನ ದೀಪಿಕಾ ಅಂತ ಕರೆದ ಸನ್ನಿವೇಶ ಕೂಡ ನಡೆದಿದೆ ಇತ ಆಲಿಯಾ ಸೀರೆನ ಕೆಟನಾ ಕೆಫ್ ವೆಡ್ಡಿಂಗ್ ಸೀರೆಗೂ ಕಂಪೇರ್ ಮಾಡಲಾಗಿದೆ ಇದು ಸೀರೆ ವಿಚಾರವಾದರೆ ಮೆಟ್ಗಾಲದಲ್ಲಿ ಆಲಿಯಾ ಭಾಗವಹಿಸೋಕೆ ಎರಡು ಕೋಟಿ ರೂಪಾಯಿ ನೀಡಿದ್ರಾ ಅನ್ನೋ ಚರ್ಚೆ ಶುರುವಾಗಿದೆ ಯಾಕಂದ್ರೆ ಮೆಟ್ಗಾಲ ಈವೆಂಟ್ ಕಂಪ್ಲೀಟ್ಲಿ ಒಂದು ಬಿಸ್ನೆಸ್ ಆಗಿದ್ದು ಈ ಕಾರ್ಯಕ್ರಮದಲ್ಲಿ ಒಂದು ಸಲ ಕಾಣಿಸಿಕೊಂಡ್ರೆ ಅವರ ಲಕ್ಕೇ ಚೇಂಜ್ ಆಗುತ್ತೆ ಹೆಚ್ಚಿನ ಅವಕಾಶಗಳು ಸಿಗುತ್ತೆ ಅನ್ನೋ ಮಾತು ಕೂಡ ಇದೆ ಮೆಡ್ಗಾಲದಲ್ಲಿ ಭಾಗಿಯಾಗೋಕೆ ಒಂದು ಟಿಕೆಟ್ಗೆ ಎಪ್ಪತ್ತೈದು ಸಾವಿರ ಯು ಎಸ್ ಡಾಲರ್ಸ್ ವೆಚ್ಚವಾಗುತ್ತೆ ಇದನ್ನು ಭಾರತೀಯ ಕರೆನ್ಸಿಯಲ್ಲಿ ನೋಡೋದಾದರೆ ಸುಮಾರು ಅರವತ್ತ್ಮೂರು ಲಕ್ಷ ರೂಪಾಯಿ ಆಗುತ್ತೆ ಒಂದು ಟೇಬಲ್ ನಾಲ್ಕ ಸುಮಾರು ಮೂರು ಲಕ್ಷದ ಐವತ್ತು ಸಾವಿರ ಯು ಎಸ್ ಡಾಲರ್ಸ್ ಇದು ಸುಮಾರು ಎರಡು ಕೋಟಿ ತೊಂಬತ್ತೆರಡು ಲಕ್ಷವಾಗುತ್ತೆ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಯಾವುದೇ ಕಂಪನಿಯ ಮೂಲಕ ಹೋದರೆ ಅವರ ವೆಚ್ಚವನ್ನು ಆ ಕಂಪನಿಗಳೇ ಬರೆಸುತ್ತೆ ಆದರೆ ವೈಯಕ್ತಿಕವಾಗಿ ಹೋದಾಗ ಅವರೇ ತಮ್ಮ ಟಿಕೆಟ್ನ ಹಣ ಪಾವತಿಸಬೇಕಾಗುತ್ತೆ ಹೀಗಾಗಿ ಆಲಿಯಾ ಬಟ್ ಕನಿಷ್ಠ ಏನಿಲ್ಲ ಅಂದರೂ ಅರವತ್ತ್ಮೂರು ಲಕ್ಷ ರೂಪಾಯಿಯಿಂದ ಎರಡು ಕೋಟಿ ವರೆಗೆ ಖರ್ಚು ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಸದ್ಯ ಮೆಟ್ಗಾಲದಲ್ಲಿ ಕಲೆಕ್ಟ್ ಮಾಡೋ ದುಡ್ಡು ನ್ಯೂಯಾರ್ಕ್ನ ಮ್ಯಾನ್ಹಟನ್ನಲ್ಲಿರುವ ಮೆಟ್ರೋಪಾಲಿಟನ್ ಮ್ಯೂಸಿಯಂ ಆಫ್ ಆರ್ಟ್ಸ್ ಕಾಸ್ಟ್ಯೂಮ್ ಇನ್ಸ್ಟಿಟ್ಯೂಟ್ಗೆ ಹೋಗುತ್ತೆ ಇನ್ನು ಆಲಿಯಾನ ಎಷ್ಟರ ಮಟ್ಟಿಗೆ ಜನ ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಆಲಿಯಾ ತನ್ನ ಕಿವಿಯಿಂದ ಇಟ್ಕೊಂಡಿದ್ದ ದೃಷ್ಟಿ ಬಟ್ಟನ್ನು ಸಹ ಫೋಕಸ್ ಮಾಡಿದ್ದಾರೆ ಏನೇ ಇರಲಿ ಸೀರೆ ವಿಚಾರಕ್ಕೆ ಟ್ರೋಲ್ ಮಾಡೋರು ಒಂದು ಕಡೆ ಆದರೆ ಆಲಿಯಾ ಫ್ಯಾನ್ಸ್ ಅಂತೂ ಮೆಟ್ ಕಾಲ ಲುಕ್ಕೆ ಫಿದಾ ಆಗಿರೋದು ನಿಜ ಕ್ಷಣಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ